ಗಾಯ್ಸ್, ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳಬೇಕು ಅಂತಂದರೆ ಒಂದು ಇಂಪಾರ್ಟೆಂಟ್ ಒಂದು ಕೆಲಸನ ನೀವು ಇವಾಗ ಮಾಡಬೇಕು. ಎಲ್ಲರ ಒಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ಒಂದು ಮೇಲನ್ನು ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಯೂಟ್ಯೂಬರ್ಸ್ಗಳಿಗೆ ಸೆಂಡ್ ಮಾಡಿದ್ದಾರೆ. ಸೊ ಗೂಗಲ್ ಆಡ್ಸೆನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ನಿಮ್ಮ ಪೇಮೆಂಟ್ ಬರೋದು ಅಪ್ಡೇಟ್ ಆಗೋದೆಲ್ಲ ಗೂಗಲ್ ಆಡ್ಸೆನ್ಸಿಂದನೇ, ಆಯಿತಾ? ಸೊ ಹಾಗಾಗಿ ಆ ಒಂದು ಕೆಲಸನ ಮಾಡಬೇಕು. ಏನು ಮೇಲ್ ಬಂದಿದೆ, ಏನನ್ನು ನಾವು ಮಾಡಬೇಕು ಎಲ್ಲನೂ ಕೂಡ ಹೇಳ್ತೀನಿ. ಸೊ ವಿಡಿಯೋ ನೋಡ್ತಾ ಇರೋಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ ಗಾಯ್ಸ್. ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಇವೆರಡನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ದುಡ್ಡೆಲ್ಲ ಬರೋದು ಗೂಗಲ್ ಆಡ್ಸೆನ್ಸ್ ಅವ್ರ ಕಡೆಯಿಂದನೇ. ಗೂಗಲ್ ಆಡ್ಸೆನ್ಸಲ್ಲೇ ನಿಮ್ಮ ಒಂದು ದುಡ್ಡು ಎಲ್ಲವೂ ಕೂಡ ಅಪ್ಡೇಟ್ ಆಗೋದು. ಇವಾಗ ಯೂಟ್ಯೂಬರ್ಸ್ಗಳಿಗೆ ಒಂದು ಮೇಲ್ ರಿಸೀವ್ ಆಗಿದೆ. ಯಾರೆಲ್ಲ ಗೂಗಲ್ ಆಡ್ಸೆನ್ಸ್ನ ಯಾವ ಇಮೇಲ್ ಐಡಿಲಿ ಕ್ರಿಯೇಟ್ ಮಾಡ್ಕೊಂಡಿದ್ರೋ ನಿಮ್ಗಳಿಗೆ ಈ ಒಂದು ಮೇಲ್ ರಿಸೀವ್ ಆಗಿರುತ್ತೆ. ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನೋಡಿ, ಇನ್ನು ಲಾಸ್ಟ್ 45 ಡೇಸ್ ಒಳಗಡೆ, ಆಯಿತಾ, ಇನ್ನು 45 ದಿನಗಳ ಒಳಗಡೆ ನೀವು ಐಡೆಂಟಿಟಿ ವೆರಿಫಿಕೇಷನ್ನ ಮಾಡಲೇಬೇಕು ಅಂತಂದ್ಬಿಟ್ಟು ಒಂದು ಮೇಲ್ ನಿಮಗೆ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬಿಡಿ, ಸೊ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬಂದಿದೆ ಅಂತಂದ್ರೂ ಕೂಡ ಕೆಲವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಕೆಲವರು ಮಾತ್ರ ತಲೆ ಕೆಡಿಸ್ಕೋಬೇಕು. ಯಾರು ತಲೆ ಕೆಡಿಸ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಗೈಸ್. ನೀವು 45 ದಿನಗಳ ಒಳಗಡೆ ನೀವು ಐಡೆಂಟಿಟಿ ವೆರಿಫಿಕೇಷನ್ನ ನೀವು ಮಾಡಬೇಕು ನೋಡಿ. ಐಡೆಂಟಿಟಿ ವೆರಿಫಿಕೇಷನ್ ಅಂತಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವು ಯೂಟ್ಯೂಬಲ್ಲಿ ಪೇಮೆಂಟ್ ತಗೋಬೇಕು ಅಂತಂದರೆ, ಸೊ ಫಸ್ಟು ನಿಮ್ಮೊಂದು ಗೂಗಲ್ ಆಡ್ಸೆನ್ಸಲ್ಲಿ $10 ಆಗಬೇಕು. $10 ಆದಮೇಲೆ ನೀವು ವೆರಿಫಿಕೇಷನ್ನ ಮಾಡಬೇಕು. ನಿಮ್ಮ ಒಂದು ಇದು ವೋಟರ್ ಐ ಡಿ ಅಥವಾ ಪ್ಯಾನ್ ಕಾರ್ಡು ಏನಾದರೂ ಅಪ್ಲೋಡ್ ಮಾಡಿ ನೀವು ವೆರಿಫೈ ಮಾಡಬೇಕು. ಅದು ವೆರಿಫೈ ಮಾಡಿದ್ಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಅಂತ ಬರುತ್ತೆ. ನಿಮ್ಮ ಮನೆಗೆ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ನನ್ನು ಕಳಿಸ್ತಾರೆ. ಆ ಪಿನ್ನನ್ನು ನೀವು ಏನು ಕೊಟ್ಟಿರ್ತಾರೆ 6-ಡಿಜಿಟ್ ಪಿನ್ನನ್ನು ಅದನ್ನು ನೀವು ಎಂಟರ್ ಮಾಡಬೇಕು, ಆಯಿತಾ? ಅದನ್ನು ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಯೂಟ್ಯೂಬಿಂದ ನೀವು ಎಷ್ಟೇ ದುಡ್ಡು ಮಾಡಿದ್ರು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರೋದಿಲ್ಲ. ಸೊ ತುಂಬ ಜನ ಗೂಗಲ್ ಆಡ್ಸೆನ್ಸ್ನ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ತಾ ಇರೋರು ಐಡೆಂಟಿಟಿ ವೆರಿಫಿಕೇಷನ್ನ ಮಾಡಿಲ್ಲ, ಆಯಿತಾ? ಐಡೆಂಟಿಟಿ ವೆರಿಫಿಕೇಷನ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ನ ಮಾಡಿಲ್ಲ. ಆ ಒಂದು ಕಾರಣಕ್ಕೆ ಎಲ್ರಿಗೂ ಕೂಡ ಒಂದು ನೋಟಿಸ್ನ ಕೊಟ್ಟಿದ್ದಾರೆ. ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿ 45 ದಿನಗಳ ಒಳಗಡೆ ನೀವು ವೆರಿಫಿಕೇಷನ್ ಮಾಡಲೇಬೇಕು. ಇನ್ ಕೇಸ್ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ. ನೀವು ಮಾಡಬೇಕು ಅಂತಂದರೆ ತುಂಬ ಸಿಂಪಲ್, ನೀವೇನಿಲ್ಲ, ಪಿನ್ನನ್ನು ನೀವು ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಮನೆಗೆ ಒಂದು 3-4 ವಾರದೊಳಗಡೆ ನಿಮಗೆ ಪಿನ್ ಬರುತ್ತೆ. ಸೊ ಅದನ್ನು ಅಪ್ಲೈ ಮಾಡೋದಕ್ಕೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ, ಚೆಕ್ಔಟ್ ಮಾಡಿ. ಸೊ ಇನ್ ಕೇಸ್ ನಿಮ್ಗೆ ಅಲ್ಲಿ ವರ್ಕೌಟ್ ಆಗಲಿಲ್ಲ, ಅಲ್ಲಿ ಅಪ್ಲೈ ಮಾಡಿದ್ರೂ ಕೂಡ ನಿಮಗೆ ಅದು ಬಂದಿಲ್ಲ ಅಂತಂದರೆ, ಸೊ ನಿಮಗೆ ಆ ಮೇಲಲ್ಲೇ ಒಂದು ಅಪ್ಲೈ ಅಂತಂದ್ಬಿಟ್ಟು ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ನೀವು ಐಡೆಂಟಿ ವೆರಿಫಿಕೇಷನ್ನ ನೀವು ಮಾಡ್ಕೋಬೋದು ಗೈಸ್. ಸೊ ಹಾಗಾಗಿ ಈ ಒಂದು ಮೇಲನ್ನು ಕಳಿಸಿದರೆ ಯಾರೆಲ್ಲ ವೆರಿಫಿಕೇಷನ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಅಂತ. ಸೊ ನೀವೇನಾದರೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ನೀವು ಆಲ್ರೆಡಿ ಒಂದು ಸಲ ವೆರಿಫಿಕೇಷನ್ ಮಾಡಿದ್ದೀರಾ, ಐಡೆಂಟಿಟಿ ವೆರಿಫಿಕೇಷನ್ ಅಡ್ರೆಸ್ ವೆರಿಫಿಕೇಷನ್ ಇವೆಲ್ಲವೂ ಕೂಡ ಮಾಡಿದ್ದೀರಾ ಅಂತಂದರೆ ನೀವುಗಳೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಯಾರು ಮಾಡಬೇಕು ಅಂತಂದರೆ ಹೊಸದಾಗಿ ಇನ್ನೂ ಯಾರು ಮಾಡೇ ಇಲ್ವೋ, ಯೂಟ್ಯೂಬಿಂದ ಪೇಮೆಂಟ್ ತಗೋಬೇಕು ಅಂದ್ಕೊಂಡಿದ್ದಾರೋ ಅವ್ರು ಮಾತ್ರ ಮಾಡಬೇಕಾಗಿದೆ. ಐಡೆಂಟಿಟಿ ವೆರಿಫಿಕೇಷನು ಅಡ್ರೆಸ್ ವೆರಿಫಿಕೇಷನು ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ, ಸ್ಕ್ರೀನ್ ಮೇಲೆ ಬರುತ್ತೆ, ವೀಡಿಯೋನ ಕ್ಲಿಕ್ ಮಾಡಿ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಯೂಟ್ಯೂಬರ್ಸ್ ಇತ್ತಂದ್ರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.